ಎಲ್ಲರಿಗೂ ತಿಳಿದಿರುವ ಹಾಗೆ ಅನೇಕ ವರ್ಷಗಳಿಂದ ನಮ್ಮ ಕರ್ಮಯೋಗಿ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ನಿರಂತರವಾಗಿ ಈ ಒಂದು ಜೈನ ಧರ್ಮದಲ್ಲಿ ಇವ್ರದ್ದು ಕೀರ್ತಿ ಸಂಪ್ರದಾಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಆ ಸಂಪ್ರದಾಯದಲ್ಲಿ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಈ ಶ್ರವಣಬೆಳಗೊಳ ಪುಣ್ಯಕ್ಷೇತ್ರದಲ್ಲಿ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಎಲ್ಲ ಧರ್ಮ ಎಲ್ಲ ಸಮುದಾಯ ಒಂದುಗೂಡಿಸಿ ಎಲ್ಲರೂ ಇಷ್ಟಪಡುವ ಹಾಗೆ ಭಗವಂತ ಕೊಟ್ಟಂತಹ ಜೀವನವನ್ನು ಭಾಳ ಸುಂದರವಾಗಿ ಸಾರ್ಥಕ ಮಾಡಿಕೊಂಡಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲೇ ಅಲ್ಲದೆ ಇಡೀ ದೇಶದ ಎಲ್ಲ ಮಹಾತ್ಮರು ಕೂಡ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಅಂತ ಅಂದರೆ ಅತ್ಯಂತ ಸರಳ ವಿನಯ ಸಜ್ಜನಿಕೆ ಪಾತ್ರರಾದಂಥವರು. ನಮ್ಮ ಆದಿಚುಂಚುಂಗಿರಿ ಮಹಾಸಂಸ್ಥಾನ ಮಠದ 71ನೇ ಜಗದ್ಗುರುಗಳಾಗಿದ್ದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಅವ್ರ ಕಂಡ್ರೆ ಅತ್ಯಂತ ಪ್ರೀತಿ. ಸ್ವಾಮೀಜಿಯವರ ಕಂಡ್ರೆ ಎಲ್ಲ ಜಗದ್ ನಿಕಟ ಸಂಪರ್ಕ ಇಟ್ಕೊಂಡಿದ್ದಂಥವ್ರು. ಈಗಿರೋ ಜಗದ್ಗುರುಗಳು ಕೂಡ ಸ್ವಾಮೀಜಿಯವರು ಪಟ್ಟಾಭಿಷಕ್ತರಾದಂಥ ಹಂತದಲ್ಲಿ ಭಾಳ ಖುಷಿಯಿಂದ ಇದೇ ಶ್ರವಣಬೆಳಗೊಳದಲ್ಲಿ ಒಂದು ಪುರಪ್ರವೇಶವನ್ನು ಮಾಡಿ ಅವ್ರಿಗೂ ಕೂಡ ಅರಸಿ ಆರೈಕೆ ಮಾಡಿದಂಥವರು. ಅಂಥ ಪರಮಪೂಜ್ಯ ಮಹಾಸ್ವಾಮೀಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾಲ್ಕು ಮಹಾಮಸ್ತಾಭಿಷೇಕಗಳನ್ನ ಮಾಡಿ 50 ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ನಮ್ಮ ರಾಜ್ಯ ಮಟ್ಟದ ಮಕ್ಕಳ ಒಂದು ಸಮ್ಮೇಳನ ಆಗ್ಬೋದು, ಒಂದು ರಾಜ್ಯ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ಆಗ್ಬೋದು, ಏನೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸ್ವತಃ ಅವರೇ ನಿಂತ್ಕೊಂಡು ಹೀಗೆ ಆಗಬೇಕು ಹೀಗೆ ಆಗಬೇಕು ಅಂತೇಳಿ ಒಂದು ಕೊನೆಯದಾಗಿ ಮಹಾಮಸ್ತಕಾಭಿಷೇಕವನ್ನು ಭಾಳ ವಿಜೃಂಭಣೆಯಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗೋ ರೀತಿಯಲ್ಲಿ ಮಹಾಮಸ್ತಾಭಿಷೇಕವನ್ನು ಮಾಡಿದ್ರು. ನಮ್ಮ ಹಾಸನ ಜಿಲ್ಲೆಗೆ ನಾವು ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕರೆಸಿ ಅವಾಗವಾಗ ಅನೇಕ ರೀತಿಯಲ್ಲಿ ಒಂದು ಸಲಹೆ ಸೂಚನೆ ಕೊಟ್ಟು ಹೇಗೆಲ್ಲ ಸೇವೆ ಮಾಡಬೇಕು ಅಂತ ನಮಗೂ ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಯುವಕರು ಸಾಧುಗಳು ನಡ್ಕೊಂಡು ಹೋಗಬೇಕು. ಮತ್ತು ಅವರು ಯಾವ ಸಂಕಲ್ಪವನ್ನು ಮಾಡಿದರೂ ಈ ಮಠ ಭಾಳಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಮುಂದಿನ ಉತ್ತರಾಧಿಕಾರಿ ಎಲ್ಲರ ನಮ್ಮ ಈಗಾಗಲೇ ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಬಂದಿದ್ದಾರೆ, ಸುತ್ತೂರು ಮಹಾಸ್ವಾಮೀಜಿಯವರು ಬಂದಿದ್ದಾರೆ, ಬೆಳಗ್ಗೆ ನಮ್ಮ ಆದಿಚುಂಚುಂಗಿರಿ ಆಸ್ಪತ್ರೆ ಈಗಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅಲ್ಲಿ ಮಠದ ಸಂಪ್ರದಾಯದಂತೆ ಅಲ್ಲಿ ಕಾಷಾಯ ವಸ್ತ್ರಗಳನ್ನ ಧರಿಸಿ ವಿಭೂತಿ ಧಾರಣೆಯನ್ನು ಮಾಡಿ ಕಾಲಭೈರವ ಕಂಡ್ರೆ ಅವರು ಅವಾಗವಾಗಿ ಕಾಲಭೈರವ ಪ್ರಾರ್ಥನೆ ಮಾಡ್ತಿದ್ರು. ಸ್ವಾಮೀಜಿ ಸಮಾಧಿಗೂ ಹೋಗಿ ಪ್ರಾರ್ಥನೆ ಮಾಡ್ಕೊಬಂದಿದ್ರು. ಅವರ ನಿಟ್ಟಿನಲ್ಲಿ ಅವರೇನು ದೊಡ್ಡ ದೊಡ್ಡ ಕನಸನ್ನು ಕಂಡಿದ್ರು ಆ ಕನಸು ಈ ನಮ್ಮ ಶ್ರವಣಬೆಳಗೊಳದಲ್ಲಿ ಎಲ್ಲ ಸಹಕಾರಿಯಾಗಲಿ ಅಂತ ನಾವು ಕೂಡ ಅವರಿಗೆ ಒಂದು ಮುಕ್ತಿ ಪ್ರಾಪ್ತಿ ಆಗಲಿ ಅಂತ ನಾವು ಕೂಡ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಅವರ ಪ್ರೀತಿಗೆ ನಾವು ಕೂಡ ಸದಾಕಾಲ ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಅವರ ಆತ್ಮಕ್ಕೆ ತೃಪ್ತಿ ಸಿಗಲಿ ಅಂತೇಳಿ ಮಹಾಬಾ ಬಾಹುಬಲಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.